ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಅಧಿಕೃತವಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಂಸದರಾಗಿರ್ತಕ್ಕಂಥ ಎಸ್ಪಿ ಮುದ್ದನಮೇಗೌಡರು. ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದ ನಂತರ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಕಾಂಗ್ರೆಸ್ ಪಕ್ಷ ಸೇರ್ಪಡೆ ನಂತರ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಪಕ್ಷಾಂತರ ಮಾಡಿದ್ದು ನೋವಾಗಿದೆ. ಚುನಾವಣೆಗೆ ಸ್ಪರ್ಧೆ ಮಾಡಬೇಕೆಂದು ಪಕ್ಷಾಂತರ ಮಾಡಿದ್ದೆ. ಅಭಿಮಾನಿಗಳಿಗೆ, ನಾಯಕರ ಮನಸ್ಸಿಗೆ, ಜನತೆಗೆ ನಾನು ಪಕ್ಷಾಂತರ ಮಾಡಿದ್ರಿಂದ ನೋವು ಮಾಡಿದ್ದೆ. ಹಾಗಾಗಿ ಎಲ್ಲರ ಬಳಿ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಕ್ಷಮೆಯನ್ನ ಕೇಳಿದ್ದಾರೆ ಎಸ್ಪಿ ಮುದ್ದನಮೇಗೌಡರು. ಅಧಿಕಾರಕ್ಕೋಸ್ಕರ ನಾನು ಪಕ್ಷಾಂತರ ಮಾಡಲಿಲ್ಲ. ನನ್ನ ಬದುಕಿನಲ್ಲಿ ನನಗೆ ಒಂದು ಗುರುತು ಅಂತ ಕೊಟ್ಟಿದ್ದು ಅದು ಕಾಂಗ್ರೆಸ್ ಪಕ್ಷ. ನನ್ನನ್ನು ರಾಜಕೀಯ ಬದುಕಿನಲ್ಲಿ ನನ್ನನ್ನು ಗುರುತಿಸ್ಕೊಳ್ಳೋ ಹಾಗೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಈಗ ಪಕ್ಷಾಂತರದ ತಪ್ಪಿನ ಅರಿವಾಗಿ ರಾಜಕೀಯ ಜೀವನ ನೀಡಿದಂತಹ ಮತ್ತೆ ಪಕ್ಷಕ್ಕೆ ವಾಪಸ್ಸಾಗಿದ್ದೇನೆ. ಮತ್ತೆ ನನ್ನ ಮಾತೃಪಕ್ಷಕ್ಕೆ ನಾನು ಸೇರ್ಪಡೆಯಾಗಿದ್ದೇನೆ. ಹಾಗೆ ಈ ಪಕ್ಷಕ್ಕೆ ಕೂಡ ಋಣಿಯಾಗಿರ್ತೇನೆ. ಚುನಾವಣೆಗೆ ಸ್ಪರ್ಧಿಸಬೇಕೆಂತ ಹೇಳಿ ಪಕ್ಷಾಂತರ ಮಾಡಿದ್ದೆ, ಆದರೆ ಅದರಲ್ಲೂ ಕೂಡ ನಾನು ವಿಫಲನಾಗಿದ್ದೇನೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅನ್ನೋ ಒಂದು ಆ ಒಂದು ಮನಸ್ಥಿತಿಯಿಂದ ನಾನು ಪಕ್ಷಾಂತರಗಳನ್ನು ಮಾಡಿ ನನ್ನ ಮನಸ್ಸಿಗೆ ನೋವಾಗಿದೆ. ನಾನು ಪಕ್ಷಾಂತರ ಮಾಡಿರ್ತಕ್ಕಂಥದ್ದು ನನಗೆ ಮುಜುಗರ ತಂದಿದೆ, ನನ್ನ ಮನಸ್ಸಿಗೆ ನೋವಾಗಿದೆ. ನನ್ನನ್ನು ಇಷ್ಟಪಡ್ತಕ್ಕಂಥ ಜನ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಸದಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಜನ, ಮತ್ತು ನಮ್ಮ ನಾಯಕರುಗಳ ಮನಸ್ಸುಗಳಿಗೆ ಮತ್ತೆ ಜನತೆಗೆ ನಾನು ನೋವು ಮಾಡಿದ್ದೀನಿ. ಅದಕ್ಕಾಗಿ ನಾನು ಸಾರ್ವಜನಿಕವಾಗಿ ಹೊತ್ತು ಅವ್ರಿಗೆ ಕ್ಷಮೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪಕ್ಷಾಂತರ ನಾನು ಯಾವತ್ತೂ ಕೂಡ ಏನಾದರೂ ಅಧಿಕಾರ ತಗೊಂಡ್ಬಿಡ್ಬೇಕು ಅಂತ ಮಾಡಲಿಲ್ಲ. ಚುನಾವಣೆಗೆ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ಮಾಡಿದ್ದೆ ಅಷ್ಟೇ. ಆದರೆ ಅದರಲ್ಲೂ ಕೂಡ ನಾನು ವಿಫಲನಾಗಿದ್ದೀನಿ. ಆದರೆ ಅಂತಿಮವಾಗಿ 10 ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, 10 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ, 5 ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ, ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಮತ್ತೆ ರಾಜ್ಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನನಗೇನಾದರೂ ಕೂಡ ಒಂದು ಗುರುತನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಾನು 44 ಜನ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ನಾವಿವತ್ತು ನಮಗೆ ಅಲ್ಲಿ ದೆಹಲಿಯ ಮಟ್ಟದಲ್ಲೂ ಕೂಡ ಒಬ್ಬ ಲೋಕಸಭಾ ಸದಸ್ಯನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಆದರೆ ದುರಾದೃಷ್ಟವಶಾತ್ ನನಗೆ ನಾನು ನಿಲ್ಲಕ್ಕಾಗಲಿಲ್ಲ. ಹಾಗಾಗಿ ನಾನು ಪಕ್ಷಾಂತರ ಮಾಡಿದ ಆ ಒಂದು ತಪ್ಪಿನ ಅರಿವಾಗಿ ನಾನು ಪುನಃ ನನಗೆ ನಾನು ಐ ನೋ ನಾಟ್ ಮಚ್ ಆಕ್ಟಿವ್ ಪೊಲಿಟಿಕಲ್ ಕೆರಿಯರ್ ಇಸ್ ಲೆಫ್ಟ್ ಬಿಹೈಂಡ್ ಮಿ. ಅತ್ಯಂತ ಕ್ರಿಯಾಶೀಲವಾದಂಥ ರಾಜಕಾರಣ ಜಾಸ್ತಿ ಇಲ್ಲ ಇನ್ನು. ಹಾಗಾಗಿ ಇರ್ತಕ್ಕಂಥ ನಮ್ಮ ರಾಜಕೀಯ ಬದುಕೇನಿದೆ ಅದನ್ನು ಯಾವ ಪಕ್ಷ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಿದೆ, ಯಾವ ಪಕ್ಷ ನನ್ನನ್ನು ಗುರುತಿಸಿದೆ, ಆ ಪಕ್ಷದಲ್ಲಿ ನಮ್ಮ ಉಳಿದಂಥ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮಾತೃಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೇನೆ. ನನ್ನನ್ನು ಅತ್ಯಂತ ಗೌರವದಿಂದ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರುಗಳಂತ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು, ಮಾನ್ಯ ರಾಜಣ್ಣ ಅವರು, ಮತ್ತೆ ವಾಸೂರ್ ಅವರು, ನಮ್ಮ ಶಾಸಕರ ಮಿತ್ರರುಗಳು, ಮತ್ತೆ ನಮ್ಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ಮಾಜಿ ಶಾಸಕರುಗಳು, ಮತ್ತೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರುಗಳು, ನಮ್ಮ ಕಾರ್ಯದರ್ಶಿ ಎಲ್ಲರೂ ಕೂಡ ಇವತ್ತು ನಾನು ಅತ್ಯಂತ ಆತ್ಮೀಯವಾಗಿ ಗೌರವವಾಗಿ ನನ್ನನ್ನು ಬರಮಾಡ್ಕೊಂಡಿದ್ದಾರೆ.